ನಗರದ ಕೋಟಿಹಳೆ ವಿಧಾನಸಭಾಂಗಣದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ವತಿಯಿಂದ ಮಹಾತ್ಮ ಗಾಂಧೀಜಿಯವರ 145ನೇ ಜನ್ಮ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಬಿ ಅಂಜನಪ್ಪ, ಹೆಚ್ಚುವರಿ ಜಿಲ್ಲಾಧಿಕಾರಿ ಎಚ್ ಪ್ರಸನ್ನ, ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಟಿಪಿ ರಮೇಶ್, ಪೌರಾಯುಕ್ತರಾದ ಎನ್ಎಂ ಶಶಿಕುಮಾರ್ ಮತ್ತಿತರರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಜನ್ಮ ದಿನಾಚರಣೆ ಅಂಗವಾಗಿ ವಾರ್ತಾ ಇಲಾಖೆ ವತಿಯಿಂದ ಹೊರತಂದಿರುವ ಜನಪದ ಮಾರ್ಚ್ ಆಫ್ ಕರ್ನಾಟಕ ವಿಶೇಷ ಸಂಚಿಕೆ ಹಾಗೂ ಗಾಂಧೀಜಿಯವರ ಜೀವನ ಚರಿತ್ರೆ ಕುರಿತ ಸಿಡಿಯನ್ನ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಸಂತ ಮೈಕಲ್ರ ಶಾಲೆಯ ಶಿಕ್ಷಕರಾದ ಮಾರ್ಗರೆಟ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಸರ್ವಧರ್ಮ ಪ್ರಾರ್ಥನೆ ನಡೆಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಪನ್ಯಾಸ ನೀಡಿದರು. ರಾಷ್ಟ್ರಪಿತನ ಜನ್ಮದಿನವನ್ನ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ನಾಯಕತ್ವ ನಮಗೆ ಇಲ್ಲವಾಗಿದ್ದಲ್ಲಿ ಬಹುಶಃ ಇವತ್ತು ಈ ದೇಶ ಏನಾಗ್ತಿತ್ತು ಅಂತ ಹೇಳೋದನ್ನ ಇವತ್ತಿನ ಪೀಳಿಗೆ ಹೊತ್ತಂತ ನಾವು ಒಂದಷ್ಟು ಅವಲೋಕನವನ್ನು ಮಾಡಬೇಕಾಗ್ತದೆ. ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವನ್ನು ವಹಿಸಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳ್ತಕ್ಕಂಥ ಘೋಷಣೆಯೊಂದಿಗೆ ಅನೇಕ ಹಿಂಸಾವಾದಿ ಚಳವಳಿಗಳನ್ನು ದೇಶದ ಉದ್ದಗಲಕ್ಕೆ ಅವರು ನೇತೃತ್ವವನ್ನು ವಹಿಸಿ ಹೋರಾಟ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಸುಭಿಕ್ಷರಾಗಿ ಸ್ವಾತಂತ್ರ್ಯರಾಗಿ ದೇಶದ ಪ್ರಜೆಯಾಗಿ ಯಾರ ಹಂಗಿಗೂ ಒಳಗಾಗದೆ ಬದುಕಬೇಕಾದ್ರೆ ಆ ದಿನದ ಹೋರಾಟ ಹೇಗಿತ್ತು, ಆ ಹೋರಾಟಕ್ಕೆ ಅವರ ಮುಂಚಿನ ನಾಯಕತ್ವ ಹೇಗಿರ್ಬೋದು ಅಂತ ಹೇಳಿ ನಾವು ಇವತ್ತು ಕೂತ್ಕೊಂಡು ಒಂದಷ್ಟು ಊಹಿಸಬೇಕು. ಭಾಳ ಜನ ತಮಾಷೆಯಲ್ಲಿ ಮಾತಾಡ್ತಾರೆ, ಸ್ವಾತಂತ್ರ್ಯ ಬಂತು, ಸ್ವಾತಂತ್ರ್ಯ ಸಿಕ್ತು, 66 ವರ್ಷ ಆಯ್ತು ಅಂತ. ಆದರೆ ಆ ದಿನಗಳನ್ನು ನಾವು ಓದಬೇಕು, ಆ ದಿನದ ಇತಿಹಾಸವನ್ನು ನಾವು ಮೆಲುಕು ಹಾಕಬೇಕು. ಸ್ವಾತಂತ್ರ್ಯ ಗಳಿಸಬೇಕಾದ್ರೆ ಆಗಿರ್ತಕ್ಕಂಥ ಪ್ರಯತ್ನ ಈ ದೇಶದಲ್ಲಿ ಏನೇನು ಅಂತ ಹೇಳಿದ್ರೆ ಇತಿಹಾಸವನ್ನು ನಾವು ಅವಲೋಕಿಸಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಆದರ್ಶ, ಅಹಿಂಸಾ ಮಾರ್ಗ ಮತ್ತು ದೂರದೃಷ್ಟಿಯನ್ನ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳುವಂತಾಗಬೇಕು ಎಂದು ಅವರು ಹೇಳಿದರು. ಗಾಂಧೀಜಿ ಕಂಡ ಕನಸನ್ನ ನನಸು ಮಾಡಲು ಎಲ್ಲರೂ ಶ್ರಮಿಸಬೇಕು. ಮಹಾತ್ಮ ಗಾಂಧೀಜಿ ಅವರ ಅಸ್ಪೃಶ್ಯತೆ ಮತ್ತು ಶೋಷಣೆ ವಿರುದ್ಧ ಹೋರಾಡಿದರು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಪರಿಕಲ್ಪನೆ ಗ್ರಾಮಗಳ ಅಭ್ಯುದಯಕ್ಕೆ ಪ್ರೇರಣೆ ಎಂದು ಟಿಪಿ ರಮೇಶ್ ಅವರು ಬಣ್ಣಿಸಿದರು. ಸತ್ಯ, ಅಹಿಂಸೆ ಮತ್ತು ಮಾನವೀಯ ಮೌಲ್ಯಗಳ ಮೂಲಕ ಎಂತಹ ಜಟಿಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂಬುದನ್ನ ವಿಶ್ವಕ್ಕೆ ಮನನ ಮಾಡಿಕೊಟ್ಟ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿ, ದೇಶದ ಅಕ್ಕರೆಯ ಬಾಪು. ಮಹಾತ್ಮ ಗಾಂಧೀಜಿಯವರ ಸತ್ಯದ ಮಾರ್ಗದಲ್ಲಿ ನಡೆದ ಮಹಾತ್ಮ ಅವರ ಭವ್ಯ ಭಾರತದ ಕನಸನ್ನ ನನಸು ಮಾಡಬೇಕು ಎಂದರು. ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಬಿ ಅಂಜನಪ್ಪ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗಾಂಧೀಜಿ ಅವರ ತತ್ವ ಆದರ್ಶಗಳನ್ನ ಎಲ್ಲರೂ ಅಳವಡಿಸಿಕೊಳ್ಳುವ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಶ್ರಮಿಸಬೇಕಿದೆ. ವ್ಯಕ್ತಿತ್ವ ಅಂತಂದ್ರೆ ಮಹಾತ್ಮ ಗಾಂಧಿಯವರು ಮಾತ್ರ, ನಮ್ಮಲ್ಲಷ್ಟೇ ಅಲ್ಲ, ವಿಶ್ವದ ನಾನಾ ಭಾಗಗಳಲ್ಲಿ ಇವತ್ತು ಗಾಂಧೀಜಿ ತತ್ವಗಳನ್ನ, ಗಾಂಧೀಜಿ ಆದರ್ಶಗಳನ್ನ ಬಹಳ ಅನುಸರಣೆ ಮಾಡ್ತಾ ಇದ್ದಾರೆ, ಅವರ ಆದರ್ಶಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಾಂಧೀಜಿಯವರು ಸ್ವಾತಂತ್ರ್ಯೋತ್ಸವದ ಏನು ಚಳುವಳಿಗಳಿದೆ ಆ ಚಳುವಳಿಗಳಲ್ಲಿ ಭಾಗವಹಿಸಿ ಇವತ್ತು ನಾಡಿಗೆ ಸ್ವಾತಂತ್ರ್ಯವನ್ನು ತಮ್ಮ ಸತ್ಯ ಮತ್ತು ಅಹಿಂಸೆಗಳ ಮೂಲಕ, ಇವೆರಡು ಅವರ ಮೂಲ ಮಂತ್ರಗಳು, ಸತ್ಯ ಮತ್ತು ಅಹಿಂಸೆ, ಇವೆರಡು ಮೂಲ ಮಂತ್ರಗಳ ಮೂಲಕ ಇವತ್ತು ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದ್ದಾಗೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಏನು ಬ್ರಿಟನ್ ಸಾಮ್ರಾಜ್ಯ ಭಾರತದಲ್ಲಿ ಇತ್ತು, ಅವರನ್ನು ಬಹಳ ಒಂದು ಅಹಿಂಸೆ ಮೂಲಕ ಹೋರಾಟ ಮಾಡಿ ಹಲವಾರು ಸತ್ಯ. ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ, ಸರ್ವೋದಯ ಸಮಿತಿ ಸದಸ್ಯರಾದ ಕುಯಮುಡಿ ಕೆ ಪೂರ್ಣಯ್ಯ, ಅಂಬಿಕಲ್ ಕುಶಾಲಪ್ಪ, ಕೋಡಿ ಚಂದ್ರಶೇಖರ್, ಅಂಬಿಕಲ್ ನವೀನ್ ಕುಶಾಲಪ್ಪ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸದಾಶಿವ, ವಾರ್ತಾಧಿಕಾರಿ ಚಿನ್ನಸ್ವಾಮಿ, ನಾನಾ ಇಲಾಖೆ ಸಿಬ್ಬಂದಿಗಳು ಮತ್ತಿತರರು ಹಾಜರಿದ್ದರು.